ಬರಪೀಡಿತ ಅಂತ ಘೋಷಣೆ ಮಾಡೋದ್ರಲ್ಲಿ ಕೈ ಬಿಟ್ಟಿದ್ದಾರೆ. ಅದರಲ್ಲೇ ಕಟ್ಟಿದ್ದು ಯಾವ ಆಧಾರದ ಮೇಲೆ ಕೈ ಬಿಟ್ಟು ಅಂತಕ್ಕಂಥದ್ದು ನನಗೆ ಗೋಚರ ಆಗ್ತಾ ಇಲ್ಲ. ನಿನ್ನೆ ಸಂಜೆ ನನಗೆ ಮಾಹಿತಿ ಸಿಕ್ಕಿತು. ಸಿಕ್ಕಿದ ತಕ್ಷಣ ಮಾಧ್ಯಮದ ಮೂಲಕನೇ ಎಚ್ಚರಿಕೆಯನ್ನು ಕೊಡಬೇಕು ಜಿಲ್ಲಾಡಳಿತಕ್ಕೆ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಯಾವ ಮಾನದಂಡದ ಮೇಲೆ ನಮ್ಮ ತಾಲೂಕನ್ನು ಕೈಬಿಟ್ಟಿದ್ದೀವಿ. ಇವರು ನಮಗೆ ಮಳೆ ಜಾಸ್ತಿ ಬಂದಿದೆ ಅಂತ ಹೇಳ್ತಾರೆ. ಮಳೆ ಮುಂಗಾರನ್ನು ಬಿತ್ತನೆ ಮಾಡುವಾಗ ಮಳೆ ಬರಲಿಲ್ಲ, ಸಂಪೂರ್ಣವಾಗಿ ಹೋಯಿತು. ಮುಂಗಾರು ಬಿತ್ತುವ ಕಾಲ ಮುಗಿದ ಮೇಲೆ ಸ್ವಲ್ಪ ಮಳೆ ಬಂತು ಅಷ್ಟೇ. ಆಮೇಲೆ ಏನು ಮಾಡಿದರು, ಮತ್ತೆ ಈಗ ಮಳೆ ಪೈರನ್ನು ಹಾಕ್ಲಿಕ್ಕೆ ಮಳೆ ಬಂತು, ಈಗ ಸಂಪೂರ್ಣವಾಗಿ ಮಳೆ ಬಂತು. ಇದು ಎಷ್ಟು ನಮಗೆ ಎರಡೂ ಕಡೆಯಿಂದ ಹೊಡೆತ. ಮುಂಗಾರು ಬೆಳೆಗೆ ನಾವು ಮಳೆ ಇಲ್ಲದಲ್ಲೇ ಬಿತ್ತನೆ ಆಗಲಿಲ್ಲ, ಬರಗಾಲ ತುತ್ತಾಗೋ. ಎರಡನೇದು ಈಗ ಮಳೆ ಬಂದು ಬಿತ್ತನೆ ಮಾಡಿಸ್ತು, ಬಿತ್ತನೆ ಮಾಡಿಸಿ ಕೈ ಕೊಟ್ಟು ಇವಾಗ ಪೂರ್ಣ ಬರಗಾಲ ತುತ್ತಾ ಇದ್ದೀವಿ. ಇನ್ನು ನನ್ನತ್ತು ನಮ್ಮ ಜಿಲ್ಲೆಯನ್ನು ಸಹ ಬರಕ್ಕೆ ಸೇರಿಸ್ಕೋಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳನ್ನು ಮತ್ತು ರಾಜ್ಯ ಸರ್ಕಾರವನ್ನು ನಾನು ನಾಳೆ ಬೆಂಗಳೂರಿಗೂ ಹೋಗ್ತೀನಿ. ಬೆಂಗಳೂರಿನಲ್ಲೂ ಹೋಗಿ ಅಲ್ಲಿ ಸಂಬಂಧಪಟ್ಟಂಥ ಇಲಾಖೆಯ ಕಾರ್ಯದರ್ಶಿಗಳ ಜೊತೆ ಎಲ್ಲ ಇದನ್ನು ಮಾಡ್ತೇನೆ. ಅದರಿಂದ ಇಲ್ಲಿ ಈ ಮಟ್ಟಕ್ಕೆ ಯಾವ ತೀರ್ಮಾನ ತಗೊಂಡು ಮಳೆ ಸ್ವಲ್ಪ ಬಂದಿತ್ತು, ಯಾವಾಗ ಬಂತು ಯಾವಾಗ ಹೋಯಿತು ಅದು ಮುಖ್ಯ. ಮತ್ತು ಇವಾಗ ಸಂಪೂರ್ಣ ಮಳೆ ಬೆಳೆ ನೀನು ಇವತ್ತೇ ಮಳೆಯೂ ಏನು ಬೆಳೆ ಬರೋದಿಲ್ಲ, ಸುಟ್ಟೋಗಿದ್ದೀರ ಇಂಥ ಪರಿಸ್ಥಿತಿ ಇರೋದ್ರಿಂದ ಇವರು ಈ ರೀತಿ ನಮ್ಮನ್ನು ಅದು ಬೇಲೂರನ್ನ ಅಲ್ಲ ಇದು ಸಕಲೇಶ್ಪುರನ ಆಲೂರನ್ನ ಅಪ್ರೂವಲ್ ಹಾಕಿ ಮಳೆ ಇದು ಮಳೆ ಬರಗಾಲ ಅಂತ ಸಕಲೇಶ್ಪುರನ ಹಾಕಿದ್ದಾರೆ ಬರಗಾಲ ಅಂತ ನಮ್ಮನ್ನು ಕೈಬಿಟ್ಟಿದ್ದಾರೆ. ಈ ರೀತಿ ಕೈಬಿಟ್ಟರು ಸರಿ ಇಲ್ಲ ಅಂತೇಳಿ ಸರ್ಕಾರನ ಎಚ್ಚರಿಸಿ ಆಗ್ರಹಿಸಿ ಮಾಡೋದು ಒಂದು. ಎರಡನೇದು